ಮೀಡಿಯಾಗಳಲ್ಲಿ ಯಾಕೆ ಅತಿ ಹೆಚ್ಚು ಮೋದಿನೇ ತೋರಿಸ್ತಾರೆ, ಮೋದಿ ಅವ್ರಿಗೆ ಹೆಂಡತಿ ಮಕ್ಕಳಿದ್ದಾರೆ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅನ್ನೋದನ್ನ ಎಲ್ಲಾರ್ಗೂ ನಂಬೋ ತರ ಮಾಡಿದಾರಲ್ಲ, ಮೋದಿ ಅವರ ನಿಜ ಮುಖ ನಿಜ ಉದ್ದೇಶ ಏನು? ಕಾರ್ಪೊರೇಟ್ ಕಂಪ್ನಿಗಳು ಡೊನೇಷನ್ ಕೊಡೋದನ್ನ ಬ್ಯಾನ್ ಮಾಡ್ತಾ ಬಂದಿದ್ರೆ, ಮಾನ್ಯ ಮೋದಿ ಅವರು 2018 ಫಿನಾನ್ಸ್ ಬಿಲ್ ಮೂಲಕ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ನ ಜಾರಿಗೆ ತಗೊಂಡ್ಬರ್ತಾರೆ. ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಇದೆಯಲ್ಲ, ಇದು ಬಹುಶಃ ಸ್ವತಂತ್ರ ಭಾರತದ ಅತ್ಯಂತ ದೊಡ್ಡ ಸ್ಕ್ಯಾಮ್. ಕರೆಕ್ಟ್ ತನಿಖೆ ನಡೆದ್ರೆ ನಮಗ್ ನಿಮಗ್ ತೊಂದರೆ ಆದ್ರೂ ಪರವಾಗಿಲ್ಲ, ಕಾರ್ಪೊರೇಟ್ ಕಂಪ್ನಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಲ್ವಾ? ಅದನ್ನ ಅನುಕೂಲ ಹೇಗೆ ಮಾಡಿಕೊಟ್ಟಿದ್ರೆ ಅನ್ನಕ್ಕೆ ಎರಡು ಉದಾಹರಣೆಗಳನ್ನ ನಾನು ಹೇಳ್ತೇನೆ. ಅದ್ರ ಮೂಲಕ ನಾವು ಮೋದಿ ಅವರ ನಿಜವಾದ ಮುಖ ನಿಜವಾದ ಉದ್ದೇಶನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು. ಸ್ನೇಹಿತರೆ ನಮಸ್ಕಾರ. ನಿನ್ನೆ ಸುಪ್ರೀಂ ಕೋರ್ಟು ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತೇಳಿ ಅದನ್ನ ಕ್ಯಾನ್ಸಲ್ ಮಾಡಿದೆ. ಈ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಏನಿದೆ, ಇದರ ಹಿನ್ನೆಲೆ ಒಳಗಡೆ ನಾವು ಈ ಮೋದಿ ಇದಾರಲ್ಲ, ಪ್ರಧಾನಮಂತ್ರಿ ಮೋದಿ, ಇವರ ನಿಜವಾದ ಮುಖ ಏನು, ಇವರ ನಿಜವಾದ ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಪಡೋಣ. ನೀವು ಕೂಡ ಈ ವಿಡಿಯೋನ ಪೂರ್ತಿ ನೋಡಿ, ಬೇರೆಯವ್ರಿಗೂ ತೋರಿಸಿ, ಮತ್ತು ಇದರ ಬಗ್ಗೆ ಯೋಚನೆ ಮಾಡಿ, ಮತ್ತು ಇತರೆಲ್ಲ ಬಳಗದವರೊಂದಿಗೆ ಇತರೆಲ್ಲ ಜನರೊಂದಿಗೆ ಇದನ್ನ ಚರ್ಚೆ ಮಾಡಿ. ಈಗ ನಿನ್ನೆ ಜಡ್ಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಈ ರೀತಿ ಕಾರ್ಪೊರೇಟ್ ಕಂಪ್ನಿಗಳು ಎಲೆಕ್ಟ್ರಲ್ ಬಾಂಡ್ ಮೂಲಕ ಕೋಟಿಗಟ್ಟಲೆ ಹಣನ ಪೊಲಿಟಿಕಲ್ ಪಾರ್ಟಿ ಕೊಡ್ತಾವಲ್ಲ, ಅವು ಸುಮ್ಮನೆ ಕೊಡಲ್ಲ, ಈ ರೀತಿ ಹಣ ಕೊಟ್ಟು ತಮಗೆ ಬೇಕಾದ ಕೆಲಸ ಮಾಡಿಸ್ಕೊಳ್ತವೆ, ಹಾಗಾಗಿ ಇದು ತಪ್ಪು, ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ ಅನ್ನೋ ಒಂಥರ ಮಾತುಗಳನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಇದನ್ನು ಇನ್ನೂ ಆಳವಾಗಿ ನೋಡೋದಾದರೆ, ಯಾವಾಗ ಕಾರ್ಪೊರೇಟ್ ಕಂಪ್ನಿಗಳು ಕೋಟಿಗಟ್ಟಲೆ ಹಣವನ್ನು ಈ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಯಾಕೆ ಕೊಡ್ತಾವೋ, ಅದರಲ್ಲೂ ಅಧಿಕಾರದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಯಾಕೆ ಕೊಡ್ತಾವೋ, ಆಗೇನಾಗುತ್ತೆ ಅಂತಂದರೆ, ಸರ್ಕಾರ ಅಥವಾ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ಈ ಕಾರ್ಪೊರೇಟ್ ಕಂಪ್ನಿಗಳಿಗೆ ಅಥವಾ ಈ ದೇಶದ ಅತೀ ಶ್ರೀಮಂತರಿಗೆ ಅನುಕೂಲವಾಗುವಂಥ ಪಾಲಿಸಿಗಳನ್ನ ಜಾರಿ ಮಾಡ್ತಾ ಹೋಗುತ್ತೆ. ಅದೇನಾಗುತ್ತೆ ಅಂದರೆ, ಈ ದೇಶದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಹೋಗ್ತದೆ. ಅಂದರೆ ಈ ದೇಶದ ಅತಿ ಶ್ರೀಮಂತರು ಅಂದರೆ ಯಾರು? ಕೇವಲ 1-2% ಮಾತ್ರ. ಅಂದರೆ ಈ ರೀತಿ ಈ ಅತಿ ಶ್ರೀಮಂತರು ಕಾರ್ಪೊರೇಟ್ ಕಂಪ್ನಿಗಳು ಡೊನೇಷನ್ ಕೊಡೋದ್ರಿಂದ, ಯಾವುದೇ ಅಡೆತಡೆ ಇಲ್ಲದೆ ಡೊನೇಷನ್ ಕೊಡೋದ್ರಿಂದ ಕೋಟಿಗಟ್ಟಲೆ ಹಣವನ್ನು, ಈ ಸರ್ಕಾರದ ಪಾಲಿಸಿಗಳು ಕಂಪ್ಲೀಟಾಗಿ ಈ ದೇಶದ 2% ಇರತಕ್ಕಂಥ ಅತಿ ಶ್ರೀಮಂತರ ಪರವಾಗಿರ್ತವೆ, ಮತ್ತು ಈ ದೇಶದ 98% ಇರತಕ್ಕಂಥ ಜನಸಾಮಾನ್ಯರ ವಿರುದ್ಧವಾಗಿರ್ತವೆ. ಇದು ಇಡೀ ದೇಶದ ಅಭಿವೃದ್ಧಿಗೆ, ಸಮಗ್ರ ಅಭಿವೃದ್ಧಿಗೆ ದೊಡ್ಡ ಏಟನ್ನು ಕೊಡುತ್ತೆ. ಇದು ಕಾರ್ಪೊರೇಟ್ ಕಂಪ್ನಿಗಳು ಯಾವುದೇ ಅಡೆತಡೆ ಇಲ್ಲದೆ ರಾಜಕೀಯ ಪಕ್ಷಗಳಿಗೆ ಡೊನೇಷನ್ ಕೊಡೋದರ ಹಿಂದೆ ಇರೋ ದೊಡ್ಡ ಡೇಂಜರ್. ಇದಕ್ಕೆ ಪೂರಕವಾಗಿ ಅನೇಕ ಅಧ್ಯಯನಗಳು ನಡೆದಿವೆ. ಉದಾಹರಣೆಗೆ OECD ಕಂಟ್ರೀಸು, ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್, ಈ OECDನಲ್ಲಿ ಹತ್ತತ್ರ 37 ದೇಶಗಳಿದೆ. ಈ ದೇಶಗಳಲ್ಲಿ ಅಧ್ಯಯನ ನಡೆದಿದೆ. ಈ ಅಧ್ಯಯನ ಏನು ಹೇಳುತ್ತೆ ಅಂತಂದರೆ, ಈ OECD ದೇಶಗಳಿದೆಯಲ್ಲ, ಈ ಒಟ್ಟು ದೇಶಗಳಲ್ಲಿ ಯಾವ್ಯಾವ ದೇಶಗಳಲ್ಲಿ ಕಾರ್ಪೊರೇಟ್ ಕಂಪ್ನಿಗಳು ಆ ದೇಶದ ರಾಜಕೀಯ ಪಕ್ಷಗಳಿಗೆ ಡೊನೇಷನ್ ಕೊಡಲಿಕ್ಕೆ ಯಾವುದೇ ಅಡೆತಡೆ ಇಲ್ವೋ ಅಂಥ ಎಲ್ಲ ದೇಶಗಳಲ್ಲಿ ಅಸಮಾನತೆ ಜಾಸ್ತಿ ಆಗಿದೆ, ಇನಿಕ್ವಾಲಿಟಿ ಜಾಸ್ತಿ ಆಗಿದೆ. ಯಾಕೆ ಜಾಸ್ತಿ ಆಗಿದೆ? ಕಾರ್ಪೊರೇಟ್ ಕಂಪ್ನಿಗಳು ಯಾವುದೋ ಒಂದು ದೇಶದ ಪೊಲಿಟಿಕಲ್ ಪಾರ್ಟಿಗಳಿಗೆ ಬೇಕಾದಷ್ಟು ಡೊನೇಷನ್ ಕೊಡ್ತಾ ಇರ್ತವೆ. ಆಗೇನಾಗುತ್ತೆ, ಆ ಪೊಲಿಟಿಕಲ್ ಪಾರ್ಟಿಗಳು ಅಧಿಕಾರಕ್ಕೆ ಬಂದಾಗ ಈ ಕಾರ್ಪೊರೇಟ್ ಕಂಪ್ನಿಗಳ ಹತ್ರ ಹಣ ತಗೊಂಡಿರ್ತಾವಲ್ಲ, ಹಾಗಾಗಿ ಆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಅತಿ ಶ್ರೀಮಂತರಿಗೆ ಅನುಕೂಲ ಆಗುವಂಥ ಪಾಲಿಸಿಗಳು ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಆ ದೇಶದ ಶ್ರೀಮಂತರು ಶ್ರೀಮಂತರಾಗ್ತಾನೆ ಹೋಗ್ತಾ ಇರ್ತಾರೆ, ಜನಸಾಮಾನ್ಯರು ಮತ್ತಷ್ಟು ಕಷ್ಟಕ್ಕೆ ಕಷ್ಟಕ್ಕೆ ಹೋಗ್ತಾ ಇರ್ತಾರೆ, ಅಥವಾ ಬಡವರು ಬಡವರಾಗ್ತಾನೆ ಹೋಗ್ತಾ ಇರ್ತಾರೆ, ಹಾಗಾಗಿ ಅಸಮಾನತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಅಧ್ಯಯನದ ಮೂಲಕ ಬೆಳಕಿಗೆ ಬಂದಿರತಕ್ಕಂಥ ವಿಷಯ. OECD ಕಂಟ್ರೀಸ್ ಅಂದರೆ ಬಹುತೇಕ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲೇ ಈ ರೀತಿ ಕಾರ್ಪೊರೇಟ್ ಕಂಪ್ನಿಗಳು ಅಡೆತಡೆ ಇಲ್ಲದೆ ರಾಜಕೀಯ ಪಕ್ಷಗಳಿಗೆ ಎಲ್ಲಿ ಡೊನೇಷನ್ ಕೊಡ್ತಾ ಇದ್ದೀವೋ ಅಂಥ ದೇಶಗಳಲ್ಲಿ ಅಸಮಾನತೆ ಜಾಸ್ತಿ ಆಗಿದೆ ಅಂದರೆ ನಮ್ಮಂಥ ದೇಶದ ಕತೆ ಏನು ಅಂತ ನೀವು ಯೋಚನೆ ಮಾಡಿ. ಇನ್ನು ಜರ್ಮನಿ ಉದಾಹರಣೆ ತಗೊಳ್ಳಿ. ಇಡೀ ಯುರೋಪಲ್ಲಿ ಎಲ್ಲೂ ಕೂಡ ಜರ್ಮನಿ ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಆ್ಯಡನ್ನು ಹಾಕುವ ಹಾಗಿಲ್ಲ. ಸಿಗರೇಟ್ ಕಂಪ್ನಿಗಳಿಗೆ ಸಿಗರೇಟ್ ಆ್ಯಡನ್ನು ಹಾಕುವಂಥ ಪರ್ಮಿಷನ್ನು ಯುರೋಪಿಯನ್ ಕಂಟ್ರೀಸಲ್ಲಿ ಎಲ್ಲೂ ಇಲ್ಲ ಎಕ್ಸೆಪ್ಟ್ ಜರ್ಮನಿ. ಯಾಕೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಆ್ಯಡ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ? ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಸಿಗರೇಟ್ನ ಜಾಹೀರಾತನ್ನು ಹಾಕಿದಾಗ ಏನಾಗ್ತದೆ, ನೋಡಿದವ್ರಿಗೆ ಟೆಂಪ್ಟೇಷನ್ ಆಗ್ತದೆ, ಸಿಗರೇಟ್ ಸೇದೋಣ ಅಂತ ಅನ್ನಿಸ್ತದೆ, ಸಿಗರೇಟ್ ಬಿಡಬೇಕು ಅಂತಿರೋರ್ಗೂ ಟೆಂಪ್ಟ್ ಆಗ್ತದೆ, ಮತ್ತು ಹೆಚ್ಚು ಹೆಚ್ಚು ಯುವಕ ಯುವತಿಯರು ಅದನ್ನು ನೋಡಿ ಟೆಂಪ್ಟ್ ಆಗಿ ಅಟ್ರ್ಯಾಕ್ಟ್ ಆಗಿ ಸಿಗರೇಟ್ ಸೇದೋ ಅಭ್ಯಾಸ ಮಾಡ್ಕೊಳ್ತಾರೆ. ಇದರಿಂದ ಸಾರ್ವಜನಿಕ ಆರೋಗ್ಯ, ಸಮಾಜದ ಆರೋಗ್ಯ ಹಾಳಾಗ್ತಾ ಹೋಗ್ತದೆ. ಆ ಕಾರಣಕ್ಕೇ ಯುರೋಪಿನ ಯಾವ ಕಂಟ್ರಿನಲ್ಲೂ ಕೂಡ
ಸಿಗರೇಟ್ ಕಂಪ್ನಿಗಳು ಸಾರ್ವಜನಿಕವಾಗಿ ಸಿಗರೇಟ್ ಜಾಹೀರಾತನ್ನು ಹಾಕ್ಲಿಕ್ಕೆ ಪರ್ಮಿಷನ್ ಇಲ್ಲ. ಆದರೆ ಜರ್ಮನಿ ಮಾತ್ರ ಇದಕ್ಕೆ ಹೊರತಾಗಿದೆ. ಜರ್ಮನಿನಲ್ಲಿ ಸಿಗರೇಟ್ ಕಂಪ್ನಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಜಾಹೀರಾತನ್ನು ಹಾಕ್ಬೋದು. ಯಾಕೇಳಿ, ಜರ್ಮನಿನಲ್ಲಿ ಸಿಗರೇಟ್ ಕಂಪ್ನಿಗಳು ಆ ಜರ್ಮನಿಯ ರಾಜಕೀಯ ಪಕ್ಷಗಳಿಗೆ ಬೇಕಾದಷ್ಟು ಡೊನೇಷನ್ ಕೊಡ್ತಾ ಇವೆ. ಡೊನೇಷನ್ ಕೊಡ್ತಾ ಇರೋದ್ರಿಂದ ಅಲ್ಲಿಯ ರಾಜಕೀಯ ಪಕ್ಷಗಳು ಸಿಗರೇಟ್ ಕಂಪ್ನಿಗಳಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಜಾಹೀರಾತು ಹಾಕ್ಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿವೆ. ಇದರ ಅರ್ಥ ಏನು? ಸಾರ್ವಜನಿಕ ಆರೋಗ್ಯ ಹಾಳಾದರೂ ಪರವಾಗಿಲ್ಲ, ಸಮಾಜದ ಸ್ವಾಸ್ಥ್ಯ ಹಾಳಾದರೂ ಪರವಾಗಿಲ್ಲ, ತಮಗೆ ಹಣ ಕೊಟ್ಟಿದ್ದಾರೆ, ಅವ್ರಿಗೆ ಅನುಕೂಲ ಆಗೋ ಥರ ನಾವು ಮಾಡಿಕೊಡ್ಬೇಕು. ಸಿಗರೇಟ್ ಕಂಪ್ನಿಗಳು ನಮ್ಗೆ ಡೊನೇಷನ್ ಕೊಟ್ಟಿದ್ದಾರೆ, ಸೊ ಸಿಗರೇಟ್ ಕಂಪ್ನಿಗಳಿಗೆ ಬಿಸ್ನೆಸ್ ಜಾಸ್ತಿ ಆಗೋ ಥರ ಅನುಕೂಲ ಮಾಡ್ಕೋಬೇಕು. ಅನುಕೂಲ ಮಾಡಿಕೊಡೋದು ಯಾವ ರೀತಿ ಸಾಧ್ಯ? ಸಾರ್ವಜನಿಕ ಸ್ಥಳಗಳಲ್ಲಿ ಅವರು ಆ್ಯಡ್ ಹಾಕಿದಷ್ಟು ಹೆಚ್ಚು ಹೆಚ್ಚು ಸಿಗರೇಟ್ಗೆ ಆಕರ್ಷಿತರಾಗ್ತಾರೆ, ಹೆಚ್ಚು ವ್ಯಾಪಾರ ಆಗ್ತದೆ, ಆ ಕಂಪ್ನಿಗೆ ಅನುಕೂಲ ಆಗುತ್ತೆ. ನೋಡಿ ಏನಾಗ್ತಾ ಇದೆ ಅಂತ. ಇಡೀ ಯುರೋಪ್ನಂಥ ಯುರೋಪ್ನಲ್ಲೇ, ಜರ್ಮನಿ ಅಂತ ಕಂಟ್ರಿನಲ್ಲೇ, ಮುಂದುವರೆದಿರ್ತಕ್ಕಂಥ ದೇಶದಲ್ಲೇ ಇವತ್ತು ಜರ್ಮನಿ ಈಗ ತಾನೇ 3ನೇ ದೊಡ್ಡ ಎಕಾನಮಿ ಅಂತ ಆಗಿದೆ. ಅಂಥ ಮುಂದುವರೆದಿರ್ತಕ್ಕಂಥ ದೇಶದಲ್ಲೇ ಸಾರ್ವಜನಿಕ ಆರೋಗ್ಯ ಹಾಳಾದರೂ ಪರವಾಗಿಲ್ಲ, ನಮ್ಮ ಜನರ ನಮ್ಮ ದೇಶದ ನಾಗರಿಕರ ಆರೋಗ್ಯ ಹಾಳಾದರೂ ಪರವಾಗಿಲ್ಲ, ನಮಗೆ ದುಡ್ಡು ಕೊಟ್ಟಿರತಕ್ಕಂಥ ಸಿಗರೇಟ್ ಕಂಪ್ನಿಗೆ ಬಿಸ್ನೆಸ್ ಚೆನ್ನಾಗಾಗಬೇಕು. ಇದು ಕಾರ್ಪೊರೇಟ್ ಕಂಪ್ನಿಗಳು ರಾಜಕೀಯ ಪಕ್ಷಗಳಿಗೆ ಅಡೆತಡೆ ಇಲ್ಲದ ಡೊನೇಷನ್ ಕೊಟ್ಟಾಗ ಆಗುವಂಥ ಅನಾಹುತಕ್ಕೆ ಒಂದು ಉದಾಹರಣೆ. ಅದೇ ರೀತಿ ಬ್ರೆಜಿಲ್ ಮತ್ತು ಚಿಲಿನಲ್ಲಿ ರಾಜಕೀಯ ಪಕ್ಷಗಳಿಗೆ ಈ ಕಾರ್ಪೊರೇಟ್ ಕಂಪ್ನಿಗಳು ಹೆಚ್ಚು ಡೊನೇಷನ್ ಕೊಟ್ಟಾಗ ಚುನಾವಣೆ ನಡೆಯುವ ರೀತಿ ಮೇಲೇ ಈ ಕಾರ್ಪೊರೇಟ್ ಕಂಪ್ನಿಗಳು ಪ್ರಭಾವ ಬೀರ್ತವೆ ಅಂತ ಇತ್ತೀಚೆಗೆ ಅಲ್ಲಿ ಅಧ್ಯಯನಗಳು ಹೇಳ್ತಾ ಇದೆ. ಅದೇ ಕಾರಣಕ್ಕೆ ಬ್ರೆಜಿಲ್ ಮತ್ತು ಚಿಲಿನಲ್ಲಿ ರಾಜಕೀಯ ಪಕ್ಷಗಳಿಗೆ ಕಾರ್ಪೊರೇಟ್ ಕಂಪ್ನಿಗಳು ದೇಣಿಗೆ ಕೊಡೋದನ್ನು ಬ್ಯಾನ್ ಮಾಡಿದ್ದಾರೆ ಇತ್ತೀಚೆಗೆ. ಯಾಕೆ ಅಂತಂದರೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಅಬ್ಸರ್ವ್ ಮಾಡಿದೆ. ಯಾವಾಗ ಕಾರ್ಪೊರೇಟ್ ಕಂಪ್ನಿಗಳು ಕೋಟಿಗಟ್ಟಲೆ ಹಣನ ಪಾರದರ್ಶಕತೆಯೂ ಇಲ್ಲದೇ ರಾಜಕೀಯ ಪಕ್ಷಗಳಿಗೆ ಡೊನೇಷನ್ ಕೊಡ್ತಾವೋ, ಆಗ ಅದು ಚುನಾವಣೆ ನಡೆಯುವ ರೀತಿಯ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅಂತ ಸುಪ್ರೀಂ ಕೋರ್ಟು ತನ್ನ ಅಬ್ಸರ್ವೇಷನ್ನಲ್ಲಿ ಹೇಳಿದೆ. ಇದು ಹೌದು ಅಂತ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಹೌದಲ್ವಾ? ಯಾಕೆ ಅಂತಂದರೆ ಇವತ್ತು ಇಂಡಿಯಾದಲ್ಲೇ ತಗೊಂಡ್ರೆ ನೀವು ಚುನಾವಣೆ ನಡೆಯೋ ಟೈಮ್ನಲ್ಲಿ ಚುನಾವಣೆ ಹತ್ತಿರ ಬಂದಂಗೆ ಎಲ್ಲ ಮೀಡಿಯಾಗಳು ಯಾಕೆಂದರೆ ನಮ್ಮ ದೇಶದ 95% ಮೀಡಿಯಾಗಳು ಇವತ್ತು ಕಾರ್ಪೊರೇಟ್ ಕಂಪ್ನಿಗಳ ಕೈಯಲ್ಲಿದೆ. ಹಾಗಾಗಿ ಮೀಡಿಯಾಗಳಲ್ಲಿ ಯಾಕೆ ಅತಿ ಹೆಚ್ಚು ಮೋದಿನೇ ತೋರಿಸ್ತಾರೆ, ಮೋದಿಯ ರ್ಯಾಲಿಗಳನ್ನ ಕಂಪ್ಲೀಟ್ ಲೈವ್ ಯಾಕೆ ಕೊಡ್ತಾರೆ, ಬೇರೆಯವ್ರದನ್ನ ಯಾಕೆ ತೋರಿಸಲ್ಲ, ಬೇರೆ ಯಾರೋ ಭಾಷಣ ಮಾಡ್ತಾ ಇರೋದನ್ನು ಯಾಕೆ ತೋರಿಸಲ್ಲ? ಇದರಿಂದ ಇರೋ ಉದ್ದೇಶ ಏನು? ಜನಗಳಿಗೆ ಮೋದಿ ಮಾತ್ರ ರೀಚ್ ಆಗಬೇಕು, BJP ಮಾತ್ರ ರೀಚ್ ಆಗಬೇಕು? ಯಾಕೆ ಅಂತಂದರೆ ಈ ಕಾರ್ಪೊರೇಟ್ ಕಂಪ್ನಿಗಳು ಡೊನೇಷನ್ ಕೊಟ್ಟಿರ್ತವೆ, BJP ಪಾರ್ಟಿಗೆ ಅತಿ ಹೆಚ್ಚು ಕೊಟ್ಟಿರ್ತವೆ, ಕೊಟ್ಟಿರೋದು ನಿಜ. ಹಾಗಾಗಿ ಅವರೇ ಗೆಲ್ಲಿ ಅಂತ ಪ್ರಯತ್ನ ಪಡ್ತವೆ, ಅವರೇ ಗೆಲ್ಲಿ ಅಂತ ಪ್ರಯತ್ನ ಪಡೋದ್ರಿಂದ ಚುನಾವಣೆ ನಡೆಯುವ ರೀತಿ ಮೇಲೂ ಕೂಡ ಇದು ಪರಿಣಾಮ ಬೀರ್ತದೆ. ಈ ಎಲ್ಲ ಕಾರಣಗಳಿಂದನೇ ಹಲವಾರು ದೇಶಗಳು ಕಾರ್ಪೊರೇಟ್ ಕಂಪ್ನಿಗಳು ರಾಜಕೀಯ ಪಕ್ಷಗಳಿಗೆ ಡೊನೇಷನ್ ಕೊಡೋದನ್ನು ಬ್ಯಾನ್ ಮಾಡ್ತಾ ಬಂದಿವೆ. ಫ್ರಾನ್ಸ್ ಮತ್ತು ಬೆಲ್ಜಿಯಮ್ಮು ಹಲವಾರು ವರ್ಷಗಳ ಹಿಂದೆಯೇ ಕಾರ್ಪೊರೇಟ್ ಕಂಪ್ನಿಗಳು ಅಲ್ಲಿಯ ರಾಜಕೀಯ ಪಕ್ಷಗಳಿಗೆ ಡೊನೇಷನ್ ಕೊಡೋದನ್ನ ಬ್ಯಾನ್ ಮಾಡಿದೆ. ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥ ನಮ್ಮ ಥರನೇ ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥ ಬ್ರೆಜಿಲ್ ಮತ್ತು ಚಿಲಿ ಇತ್ತೀಚೆಗೆ ಇದನ್ನ ಬ್ಯಾನ್ ಮಾಡಿದೆ. ಕಾರ್ಪೊರೇಟ್ ಕಂಪ್ನಿಗಳು ರಾಜಕೀಯ ಪಕ್ಷಗಳಿಗೆ ಡೊನೇಷನ್ ಕೊಡೋದನ್ನ ಬ್ಯಾನ್ ಮಾಡಿದೆ. ಅಂದರೆ ವಿಷಯ ಅತ್ಯಂತ ಸ್ಪಷ್ಟ ಏನು ಅಂತಂದರೆ, ಯಾವುದೇ ದೇಶದಲ್ಲಾಗಲಿ ಕಾರ್ಪೊರೇಟ್ ಕಂಪ್ನಿಗಳು ಈ ರಾಜಕೀಯ ಪಕ್ಷಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ಡೊನೇಷನ್ ಕೊಡೋಕ್ಕೆ ಎಲ್ಲಿ ಪರ್ಮಿಷನ್ ಇರುತ್ತೋ ಅಲ್ಲಿ ಭ್ರಷ್ಟಾಚಾರನೂ ಜಾಸ್ತಿ ಆಗುತ್ತೆ. ಭ್ರಷ್ಟಾಚಾರ ಯಾಕೆ ಜಾಸ್ತಿ ಆಗುತ್ತೆ? ವೆರಿ ಸಿಂಪಲ್. ಕಾರ್ಪೊರೇಟ್ ಕಂಪ್ನಿಗಳು ಯಾವುದೋ ಒಂದು ಕಂಪ್ನಿ ಅದು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ 200 ಕೋಟಿನೋ 300 ಕೋಟಿನೋ ಡೊನೇಷನ್ ಕೊಡ್ತದೆ. ಡೊನೇಷನ್ ಕೊಟ್ಬಿಟ್ಟು ಆ ಡೊನೇಷನ್ ಕೊಟ್ಟಿರೋದಕ್ಕೋಸ್ಕರ ತನ್ನ ಯಾವುದೋ ಒಂದು ಕೆಲಸ ಮಾಡಿಸ್ಕೊಳ್ಳುತ್ತೆ ರಾಜಕೀಯ ಪಕ್ಷದ ಕೈಲಿ, ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷದ ಕೈಲಿ. ಇದು ಲಂಚ ಅಂತ ಕೂಡ ಅನ್ನಿಸ್ಕೊಳ್ಳಲ್ಲ. ಯಾಕೆ ಅಂತಂದರೆ ಆ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಅದು ದುಡ್ಡು ಕೊಟ್ಟಿರಲ್ಲ ಲಂಚದ ರೂಪದಲ್ಲಿ, ಆದರೆ ಡೊನೇಷನ್ ರೂಪದಲ್ಲಿ ಕೊಟ್ಟಿರ್ತದೆ. ಹಾಗಾಗಿ ಈ ರೀತಿ ಕಾರ್ಪೊರೇಟ್ ಕಂಪ್ನಿಗಳು ರಾಜಕೀಯ ಪಕ್ಷಗಳಿಗೆ ಡೊನೇಷನ್ ಕೊಡೋದಿದೆಯಲ್ಲ ಅಡೆತಡೆ ಇಲ್ಲದೆ, ಇದು ಭ್ರಷ್ಟಾಚಾರಕ್ಕೂ ಕೂಡ ಎಡೆ ಮಾಡಿಕೊಡ್ತದೆ, ಕಪ್ಪು ಹಣ ಚಲಾವಣೆಗೂ ಕೂಡ ಎಡೆ ಮಾಡಿಕೊಡ್ತದೆ. ಇದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ, ಎಲ್ರಿಗೂ ಇದು ಅರ್ಥ ಆಗಿರೋದ್ರಿಂದನೇ ಪ್ರಪಂಚದ ಹಲವಾರು ದೇಶಗಳಲ್ಲಿ ಇದನ್ನು ಬ್ಯಾನ್ ಮಾಡ್ತಾ ಬಂದಿದ್ದಾರೆ. ಇದನ್ನು ನೋಡಿದಂಥ ಸ್ವಲ್ಪ ಇದ್ರ ಬಗ್ಗೆ ಓದ್ಕೊಂಡ ತಕ್ಷಣ ನಮಗೂ ಅರ್ಥ ಆಗ್ಬಿಡುತ್ತೆ. ಏನು ಈ ರಾಜಕೀಯ ಪಕ್ಷಗಳಿಗೆ ಕಾರ್ಪೊರೇಟ್ ಕಂಪ್ನಿಗಳು ಈ ಥರ ಡೊನೇಷನ್ ಕೊಡ್ತಾ ಹೋದಷ್ಟೂ ಕೂಡ ಇದು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡುತ್ತೆ, ಕಪ್ಪು ಹಣ ಚಲಾವಣೆಗೂ ಎಡೆ ಮಾಡಿಕೊಡುತ್ತೆ, ಮತ್ತು ಈ ದೇಶದ ಪಾಲಿಸಿಗಳು ಶ್ರೀಮಂತರ ಪರ ಮಾತ್ರ ಆಗಿರೋ ಥರ ಮಾಡುತ್ತೆ ಅಂತ ನಮ್ಮಂಥವ್ರಿಗೆ ಓದಿದ ತಕ್ಷಣ ಅರ್ಥ ಆಗುತ್ತೆ. ಇನ್ನು ಮೋದಿಯವರಿಗೆ ಇದು ಅರ್ಥ ಆಗಿರಲ್ವಾ? ನೀವು ಯೋಚನೆ ಮಾಡಿ. ಮೋದಿಯವ್ರಿಗೆ ಅರ್ಥ ಆಗಿರಲ್ವಾ? ಇದು ರಾಜಕೀಯ ಪಕ್ಷಗಳಿಗೆ ಅರ್ಥ ಆಗಿರಲ್ವಾ? BJP ಅರ್ಥ ಆಗಿರಲ್ವಾ? ಹೀಗೆ ಪ್ರಪಂಚದ ಬೇರೆ ಎಲ್ಲ ಕಡೆ ಹಲವಾರು ವರ್ಷಗಳಿಂದನೇ ಕಾರ್ಪೊರೇಟ್ ಕಂಪ್ನಿಗಳು ಡೊನೇಷನ್ ಕೊಡೋದನ್ನ ಬ್ಯಾನ್ ಮಾಡ್ತಾ ಬಂದಿದ್ರೆ, ನಮ್ಮ ದೇಶದಲ್ಲಿ ಮಾತ್ರ ಮಾನ್ಯ ಮೋದಿಯವರು
2018ರಲ್ಲಿ ಫಿನಾನ್ಸ್ ಬಿಲ್ ಮೂಲಕ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ನ ಜಾರಿಗೆ ತಗೊಂಡ್ಬರ್ತಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಫಿನಾನ್ಸ್ ಬಿಲ್ ರೂಪದಲ್ಲಿ ಯಾಕೆ ಇದನ್ನ ಜಾರಿಗೆ ತರ್ತಾರೆ ಅಂತಂದ್ರೆ, ಫಿನಾನ್ಸ್ ಬಿಲ್ ರೂಪದಲ್ಲಿ ಜಾರಿಗೆ ತಂದಾಗ ಈ ವಿಷಯವನ್ನ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಸೊ ಅಲ್ಲಿ ಚರ್ಚೆ ಮಾಡೋದನ್ನೇ ಅವಾಯ್ಡ್ ಮಾಡಬೇಕು, ಬೇಗ ಪಾಸ್ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇವರು ಫಿನಾನ್ಸ್ ಬಿಲ್ ರೂಪದಲ್ಲಿ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ನ ಜಾರಿಗೆ ತರ್ತಾರೆ. ಮತ್ತು ಲೋಕಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಸರಿಯಾಗಿ ಚರ್ಚೆ ಆಗೋದೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಈ ಸ್ಕೀಮ್ ಬಗ್ಗೆ, ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ನ ಜಾರಿಗೆ ತರಬೇಕು ಅಂತ ಹೋದಾಗ RBI ಲೆಟ್ರ್ ಬರೆಯುತ್ತೆ, ಈ ಸ್ಕೀಮ್ ಸರಿ ಇಲ್ಲ, ಇದು ಟ್ರಾನ್ಸ್ಪರೆನ್ಸಿ ಇಲ್ಲ, ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲದೇ ಇರೋದ್ರಿಂದ ಇದು ಮತ್ತಷ್ಟು ಅವಘಡಗಳಿಗೆ ಮಿಸ್ಯೂಸ್ ಆಗೋದಕ್ಕೆ ಅನುವು ಮಾಡಿಕೊಡುತ್ತೆ ಅಂತ ಹೇಳ್ಬಿಟ್ಟು RBI ಲೆಟ್ರ್ ಬರೆಯುತ್ತೆ. ಆದರೂ ಅದನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ ಇವರು. RBIಗೆ ಏನು ಉತ್ತರ ಕೊಡ್ತಾರೆ ಅಂತಂದರೆ, ಈಗಾಗಲೇ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ದು ಏನೇನು ಪಾಲಿಸಿ ಇದೆ ಪ್ರಿಂಟ್ ಆಗಿಬಿಟ್ಟಿದೆ, ಈಗ ಬದಲಾವಣೆ ಮಾಡೋಕ್ಕಾಗಲ್ಲ ಅನ್ನೋ ಥರ ಉತ್ತರ ಬರೀತಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಹೇಳುತ್ತೆ ಏನಂತ ಅಂತಂದರೆ, ತನ್ನ ರಿಪೋರ್ಟಲ್ಲಿ ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಸರಿ ಇಲ್ಲ, ಇದು ಚುನಾವಣೆ ನಡೆಯೋ ರೀತಿ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಹೇಳುತ್ತೆ. ಅದನ್ನೂ ಲೆಕ್ಕಕ್ಕೆ ತಗೊಳ್ದೇನೆ ಇವರು, ಮತ್ತು ಪ್ರಪಂಚದ ಹಲವಾರು ದೇಶಗಳ ಅನುಭವವೂ ಲೆಕ್ಕಕ್ಕೆ ತಗೊಳ್ದೆ ಇವರು ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ನ ಫಿನಾನ್ಸ್ ಬಿಲ್ ಮೂಲಕ ಯಾವುದೇ ಚರ್ಚೆಗೆ ಎಡೆ ಇಲ್ಲದೆ, ಯಾವುದೇ ಒಂದು ಡೀಟೇಲ್ ಆದ ಚರ್ಚೆಗೆ ಅವಕಾಶ ಕೊಡ್ದೇ ಜಾರಿಗೆ ತರ್ತಾರೆ ಮೋದಿಯವರು 2018ರಲ್ಲಿ. ಈಗ ಯೋಚನೆ ಮಾಡಿ ನೀವು ಏನಂತ, ಇಡೀ ಪ್ರಪಂಚದಲ್ಲೇ ಅನೇಕ ದೇಶಗಳಿಗೆ ಗೊತ್ತು ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಈ ರೀತಿಯ ಸ್ಕೀಮ್. ಅದು ಎಲೆಕ್ಟ್ರಲ್ ಬಾಂಡ್ ಸ್ಕೀಮಲ್ಲಂತೂ ಏನು ಯಾವ ಪಾರ್ಟಿಗೆ ಯಾವ ಕಾರ್ಪೊರೇಟ್ ಕಂಪ್ನಿ ಎಷ್ಟು ಕೋಟಿ ಕೊಡ್ತು ಅಂತಲೇ ಗೊತ್ತಾಗಲ್ಲ. ಈ ರೀತಿಯ ಸ್ಕೀಮ್ನ ಜಾರಿಗೆ ತಂದ್ರಲ್ಲ ಮೋದಿಯವರು, ಇಡೀ ಪ್ರಪಂಚ ಈ ರೀತಿಯ ಡೊನೇಷನ್ನ ಬ್ಯಾನ್ ಮಾಡ್ತಿರುವಾಗ, ನಮ್ಮ ನಿಮ್ಮಂಥವ್ರಿಗೆ ಇದರದ್ದು ಅಪಾಯಗಳು ಅರ್ಥ ಆಗುವಾಗ ಮೋದಿಯವ್ರಿಗೆ ಅರ್ಥ ಆಗಿದಲ್ವಾ? ಅರ್ಥ ಆಗಿದ್ರೂ ಕೂಡ ಇದನ್ನು ಈ ರೀತಿ ಜಾರಿಗೆ ತರ್ತಾರಲ್ಲ, RBI ಹೇಳಿದ್ರು ಕೇಳಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳಿದ್ರು ಕೇಳಲ್ಲ, ಕಡೆಗೆ ಫಿನಾನ್ಸ್ ಬಿಲ್ ರೂಪದಲ್ಲಿ ಇದನ್ನ ಜಾರಿಗೆ ತರ್ತಾರಲ್ಲ ಮೋದಿಯವರು. ಹೀಗಿದ್ದಾಗ ಮೋದಿಯವರು ಭ್ರಷ್ಟಾಚಾರ ವಿರೋಧಿ ಅಂದರೆ ನೀವು ನಂಬ್ತೀರಾ? ನಂಬಬೇಕಾ? ಮೋದಿಯವರು ನಾ ಕಾವುಂಗ ನಾ ಕಾನೆದೂಂಗ ಅಂತಾರಲ್ಲ, ಇದು ನಂಬ್ತೀರಾ ನಂಬಬೇಕಾ? ಈಗಲಾದರೂ ಈ ಇಷ್ಟೆಲ್ಲ ಗೊತ್ತಾದ್ಮೇಲಾದರೂ ಇದನ್ನು ನಾವು ನಂಬಬಹುದಾ ಅಂತ ಯೋಚನೆ ಮಾಡಿ. ಮತ್ತು ನಮ್ಮ ನಿಮ್ಮೆಲ್ಲರೂ ಈ ಮೀಡಿಯಾಗಳೇನು ಮಾಡಿವೆ, ವಾಟ್ಸಪ್ ಯೂನಿವರ್ಸಿಟಿಗಳು ಮೀಡಿಯಾಗಳು ಏನಂತ ನಂಬಿಸಿವೆ? ಮೋದಿಯವ್ರಿಗೆ ಹೆಂಡತಿ ಮಕ್ಕಳಿದ್ದಾರಾ? ಹೆಂಡತಿ ಮಕ್ಕಳಿಲ್ಲದೆ ಇರೋರು ಅವ್ರು ಯಾರಿಗೋಸ್ಕರ ಕಾಸು ಮಾಡ್ತಾರೆ, ಯಾರಿಗೋಸ್ಕರ ಭ್ರಷ್ಟಾಚಾರ ಮಾಡ್ತಾರೆ ಅನ್ನೋ ರೀತಿ ಮಾತಾಡಿದ್ದಾರೆ. ಎಮೋಷನಲ್ಲಿ ನಾವು ಕೂಡ ನಂಬ್ತೀವಿ, ಹೌದಲ್ವಾ, ಮೋದಿಗೆ ಏನು ಹೆಂಡತಿ ಮಕ್ಕಳಿಲ್ಲ, ಹೆಂಡತಿ ಮಕ್ಕಳಿಲ್ಲದೆ ಇರೋರು ಅವರೇನು ಕಾಸು ಮಾಡ್ತಾರೆ, ಅವರೇನು ಭ್ರಷ್ಟಾಚಾರ ಮಾಡ್ತಾರೆ ಅಂತ. ಹೆಂಡತಿ ಮಕ್ಕಳಿದ್ದರೆ ಮಾತ್ರ ಭ್ರಷ್ಟಾಚಾರ ಮಾಡಬೇಕು, ಇಲ್ಲದಾದ್ರಿಲ್ಲ ಅಂತೇನಿಲ್ಲ, ಅಧಿಕಾರಕ್ಕೋಸ್ಕರನೂ ಮಾಡ್ಬೋದಲ್ವಾ? ಚುನಾವಣೆಯಲ್ಲಿ ಗೆಲ್ಲಕ್ಕೋಸ್ಕರ, ಅಧಿಕಾರ ಹಿಡಿಯೋಕ್ಕೋಸ್ಕರ ಬೇರೆ ರೀತಿಯ ಭ್ರಷ್ಟಾಚಾರಗಳನ್ನ ಮಾಡ್ಬೋದಲ್ವಾ? ಅದರಲ್ಲೂ ಇದು ಅತಿದೊಡ್ಡ ಭ್ರಷ್ಟಾಚಾರ. ಯಾಕೆ ಕರೆಕ್ಟಾಗಿ ತನಿಖೆ ನಡೆದ್ರೆ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಇದೆಯಲ್ಲ, ಇದು ದೊಡ್ಡ ಸ್ಕ್ಯಾಮ್ ಆಗುತ್ತೆ, ಅತಿದೊಡ್ಡ ಭ್ರಷ್ಟಾಚಾರ. ಮತ್ತು ಇದರಲ್ಲೊಂದು ಇದೊಂದು ದೊಡ್ಡ ಅನುಕೂಲ ಏನಿದೆ ಇವ್ರಿಗೆಲ್ಲ ಅಂತಂದರೆ, ಭ್ರಷ್ಟಾಚಾರ ಅಂತಲೇ ಅನ್ನಿಸ್ಕೊಳ್ಳಲ್ಲ, ಯಾಕೆಂದರೆ ಲಂಚದ ರೂಪದಲ್ಲಿ ಹಣನೇ ಕೊಟ್ಟಿರಲ್ಲ, ಡೊನೇಷನ್ ರೂಪದಲ್ಲಿ ಕೊಟ್ಟಿರ್ತಾರೆ, ಭ್ರಷ್ಟಾಚಾರ ಅಂತಲೇ ಅನ್ನಿಸ್ಕೊಳ್ಳಲ್ಲ. ಈ ರೀತಿ ಅಧಿಕಾರಕ್ಕೋಸ್ಕರ, ಚುನಾವಣೆಯಲ್ಲಿ ಗೆಲ್ಲಕ್ಕೋಸ್ಕರ, ಅಧಿಕಾರ ಹಿಡಿಯೋಕ್ಕೋಸ್ಕರ ಭ್ರಷ್ಟಾಚಾರ ಮಾಡ್ಬೋದಲ್ವಾ? ಇಲ್ಲಿ ಭ್ರಷ್ಟಾಚಾರ ಆಗಿಲ್ವಾ? ಯಾಕೆಂದರೆ 2019ರ ಚುನಾವಣೆ ಟೈಮ್ನಲ್ಲಿ ಒಟ್ಟು ಚುನಾವಣೆಗೆ ಈ ಎಲ್ಲ ರಾಜಕೀಯ ಪಕ್ಷಗಳು ಖರ್ಚು ಮಾಡಿರೋದು 50,000 ಕೋಟಿ ಚಿಲ್ಲರೆ ಆಗಿದ್ದರೆ, BJP ಒಂದೇ ಅದರಲ್ಲಿ 27,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ ADR ವರದಿ ಪ್ರಕಾರ. ಇಷ್ಟು ಹಣ ಇಲ್ಲಿಂದ ಬಂತು, ಇಷ್ಟು ಹಣ ಬರಬೇಕು ಅಂತಂದರೆ ಸುಮ್ಮನೆ ಕೊಡ್ತಾರೆ ಕಾರ್ಪೊರೇಟ್ ಕಂಪ್ನಿಗಳು. 2014ರಲ್ಲಿ ಚುನಾವಣಾ ಪ್ರಚಾರಕ್ಕೆ ಮೋದಿಯವರು ಓಡಾಡಿದ್ದು ಯಾರ ವಿಮಾನದಲ್ಲಿ? ಅದಾನಿಯವರ ವಿಮಾನದಲ್ಲಿ. ನಿಮ್ಗೆ ನೆನಪಿರಬೇಕು, ಅದಾನಿ ಅಷ್ಟೆಂದೆಲ್ಲ ಖರ್ಚನ್ನು ಮೋದಿಯವ್ರಿಗೆ, ತನಗೇನು ಲಾಭ ಇಲ್ಲದೆ ಮಾಡ್ತಾರ? ಸೊ ನಿಮ್ಮನ್ನೇನಂತ ನಂಬಿಸಿದ್ದಾರೆ, ನಮ್ಮನ್ನೇನಂತ ನಂಬಿಸಿದ್ದಾರೆ? ಮೋದಿಯವ್ರಿಗೆ ಹೆಂಡತಿ ಮಕ್ಕಳಿದ್ದಾರಾ, ಅವರೇನು ಭ್ರಷ್ಟಾಚಾರ ಮಾಡ್ತಾರಾ? ಹೆಂಡತಿ ಮಕ್ಕಳಿಲ್ಲದೆ ಇರೋರು ಯಾಕೆ ಭ್ರಷ್ಟಾಚಾರ ಮಾಡ್ತಾರೆ ಅಂತ ನಂಬಿಸಿದ್ದಾರೆ, ನಮ್ಮನ್ನು ನಂಬುವಂತೆ ಮಾಡಲಾಗಿದೆ. ಆದರೆ ವಾಸ್ತವ, ಮೋದಿಯವರ ನಿಜವಾದ ಮುಖ, ಮೋದಿಯವರು ಭ್ರಷ್ಟಾಚಾರ ವಿರೋಧಿನ, ಭ್ರಷ್ಟಾಚಾರದ ಪರನ ಅಂತ ಎಲೆಕ್ಟ್ರಲ್ ಬಾಂಡ್ ಸ್ಕೀಮಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿದೆ ಅಲ್ವಾ? ಈಗ ಈ ಮೋದಿಯವರು ಈ ರೀತಿ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ನ ಜಾರಿಗೆ ತಂದು ಎಷ್ಟು ಬೇಕಾದರೂ ಕಾರ್ಪೊರೇಟ್ ಕಂಪ್ನಿಗಳಿಂದ ಹಣ ತಗೋಬೋದು ಅನ್ನೋದಕ್ಕೆ ದಾರಿ ಮಾಡಿಕೊಟ್ಟಿದ್ರಲ್ಲ, ಇದರಿಂದ ನಮ್ಮ ದೇಶದಲ್ಲಿ ಏನಾಗಿದೆ, ನಿಮ್ಮ ಕಣ್ಮುಂದೇ ಆಗಿರೋದೆಲ್ಲ ಇದೆ. ಏನಂತಂದರೆ, ಇಷ್ಟೆಲ್ಲ ಹಣ ತಗೊಂಡ ಮೇಲೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಅನುಕೂಲ ಮಾಡ್ಕೊಡ್ಬೇಕಲ್ವ ಮೋದಿಯವರು? ನಮ್ಮ ನಿಮ್ಮ ಕಾಸ್ಟಲ್ಲಿ ನಮಗೆ ನಿಮಗೆ ತೊಂದರೆ ಆದರೂ ಪರವಾಗಿಲ್ಲ, ಕಾರ್ಪೊರೇಟ್ ಕಂಪ್ನಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಲ್ವ? ಅದನ್ನು ಅನುಕೂಲ ಹೇಗೆ ಮಾಡಿಕೊಟ್ಟಿದ್ದಾರೆ ಅನ್ನೋಕ್ಕೆ ಎರಡು ಉದಾಹರಣೆಗಳನ್ನ ನಾನು ಹೇಳ್ತೀನಿ. ಅದರ ಮೂಲಕ ನಾವು ಮೋದಿಯವರ ನಿಜವಾದ ಮುಖ, ನಿಜವಾದ ಉದ್ದೇಶನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೋದು. ನಿಮಗೆಲ್ಲ ಗೊತ್ತಿದೆ, ಕಾರ್ಪೊರೇಟ್ ಕಂಪ್ನಿಗಳ ಹತ್ರ ಅಷ್ಟೊಂದು ಹಣ ತೊಗೊಂಡ ಮೇಲೆ ಅನುಕೂಲ ಮಾಡಿಕೊಡ್ಬೇಕಲ್ಲ. 2019ರಲ್ಲಿ ಸಂಸತ್ತಲ್ಲೂ ಚರ್ಚೆ ಮಾಡಿದೆ, ಏನಾಯಿತು, ಕಾರ್ಪೊರೇಟ್ ಟ್ಯಾಕ್ಸ್ 30%ಇಂದ 22.5%ಗೆ ಇಳಿಸಿದ್ರು ಮೋದಿಯವರು. ಇದರಿಂದ ಪ್ರತಿ ವರ್ಷ ಕಾರ್ಪೊರೇಟ್ ಟ್ಯಾಕ್ಸಲ್ಲಿ ಏನು
ಸೆಂಟ್ರಲ್ ಗೌರ್ಮೆಂಟಿಗೆ ಬರ್ತಾ ಇತ್ತು, ಅದರಲ್ಲಿ 1.5 ಲಕ್ಷ ಕೋಟಿ ಎಷ್ಟು ನಷ್ಟ ಆಯಿತು. ಆಲ್ಮೋಸ್ಟ್ 5 ವರ್ಷ ಆಗ್ತಾ ಬಂತು, 6-8 ಲಕ್ಷ ಕೋಟಿಯಷ್ಟು ಕೊರತೆ ಆಯಿತು. ಟ್ಯಾಕ್ಸ್ ಬರಬೇಕಾಗಿದ್ದು ಕಡಿಮೆ ಆಯಿತು. ಯಾರಿಗೆ? ಸೆಂಟ್ರಲ್ ಗೌರ್ಮೆಂಟ್ಗೆ. ಅವ್ರು ಕೊಟ್ಟಿದ್ದ ನೆಪ ಏನು? ಕಾರ್ಪೊರೇಟ್ ಕಂಪ್ನಿಗಳಿಗೆ ಈ ರೀತಿ ಟ್ಯಾಕ್ಸ್ ಕಡಿಮೆ ಮಾಡೋದ್ರಿಂದ ಅವರು ಇನ್ವೆಸ್ಟ್ ಮಾಡ್ತಾರೆ, ಇನ್ವೆಸ್ಟ್ ಮಾಡೋದ್ರಿಂದ ಜಾಬ್ ಜನ್ರೇಷನ್ ಆಗುತ್ತೆ ಅಂತ. ಆದರೆ ನೀವು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿ, ಇಂಡಿಯಾದಲ್ಲಿ ಕಾರ್ಪೊರೇಟ್ ಕಂಪ್ನಿಗಳು ಯಾವ ಮಟ್ಟಕ್ಕೆ ಇನ್ವೆಸ್ಟ್ ಮಾಡಬೇಕಾಗಿತ್ತು ಆ ಮಟ್ಟಕ್ಕೆ ಇನ್ವೆಸ್ಟ್ ಮಾಡೇ ಇಲ್ಲ. ಅದಕ್ಕೋಸ್ಕರನೇ ನಮ್ಮ ದೇಶದಲ್ಲಿ ನಿರುದ್ಯೋಗ, ಜಾಬ್ ಜನ್ರೇಷನ್ ಆಗ್ದೇ ನಿರುದ್ಯೋಗನೂ ಜಾಸ್ತಿ ಆಗಿರೋದು. ಯಾವಾಗ ಕಾರ್ಪೊರೇಟ್ ಕಂಪ್ನಿಗಳಿಗೆ ಈ ರೀತಿ ಲಾಭ ಮಾಡಿಕೊಟ್ರೋ, ಕಾರ್ಪೊರೇಟ್ ಟ್ಯಾಕ್ಸ್ನ ಕಡಿಮೆ ಮಾಡಿದ್ರೋ, ಅದರಿಂದ ಸರ್ಕಾರಕ್ಕೆ ನಷ್ಟ ಆಯಿತು, ಕಾರ್ಪೊರೇಟ್ ಕಂಪ್ನಿಗಳಿಗೆ ಲಾಭ ಆಯಿತು. ಇದೇ ಕಾರಣಕ್ಕೆ ನೀವು ನೆನಪಿಸ್ಕೊಳ್ಳಿ, 2020-21 ಇಡೀ ದೇಶ GDP -7%ಗೆ ಬಿದ್ದಿದೆ. ನಮ್ಮ ನಿಮ್ಮಂಥ ಜನಸಾಮಾನ್ಯರೆಲ್ಲ ಸಿಕ್ಕಾಬಟ್ಟೆ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ. ಆದರೂ ಅದೇ ಅಷ್ಟೊಂದು ಕಷ್ಟ, ಇಡೀ ದೇಶ ಕಷ್ಟದಲ್ಲಿದ್ದರೂ ಕೂಡ ಕಾರ್ಪೊರೇಟ್ ಕಂಪ್ನಿಗಳು ಹೆಚ್ಚು ನಷ್ಟ ಅನುಭವಿಸಲಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆ ನಷ್ಟ ಅನುಭವಿಸಲಿಲ್ಲ ಅಂದರೆ, ಈ ರೀತಿ ಕಾರ್ಪೊರೇಟ್ ಕಂಪ್ನಿಗಳಿಗೆ ಲಾಭ ಮಾಡಿಕೊಟ್ಟಿದ್ದಕ್ಕೋಸ್ಕರ. ಇನ್ನು ಯಾವಾಗ ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಆಯಿತೋ, ಕಡಿಮೆ ಮಾಡಿದ್ರು, ಅದರಿಂದ ಸರ್ಕಾರಕ್ಕೆ ಪ್ರತಿ ವರ್ಷ 1.5 ಲಕ್ಷ ಕೋಟಿ ನಷ್ಟ ಆಯಿತು. ಈ ನಷ್ಟ ತುಂಬ್ಕೊಳ್ಳೋಕೆ ಏನು ಮಾಡ್ತಾ ಇದ್ದಾರೆ? ನಮ್ಮ ನಿಮ್ಮ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಪೆಟ್ರೋಲ್ ರೇಟ್ ಎಷ್ಟೇ ಕಡಿಮೆ ಆದರೂ ಕೂಡ ನಮಗೆ ಕಡಿಮೆ ಆಗ್ತಾ ಇಲ್ಲ, ಅದ್ರ ಮೇಲೆ ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ. ವಸ್ತುಗಳ ಗ್ಯಾಸ್ ಬೆಲೆನ, ಗ್ಯಾಸ್ ಬೆಲೆ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಈ ರೀತಿ ಬೆಲೆ ಏರಿಕೆ ಜಾಸ್ತಿ ಮಾಡ್ತಾ ಅಲ್ಲಿ ಲಾಸ್ ಆಗಿದ್ದನ್ನು ನಮ್ಮ ನಿಮ್ಮ ಮೇಲೆ ತೆರಿಗೆ ಜಾಸ್ತಿ ಮಾಡೋದ್ರ ಮೂಲಕ ತುಂಬಿಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಅಂದರೆ ನಮ್ಮ ಜನಸಾಮಾನ್ಯರಿಗೆ ಕಷ್ಟ ಆದರೂ ಪರವಾಗಿಲ್ಲ, ಕಾರ್ಪೊರೇಟ್ ಕಂಪ್ನಿಗಳಿಗೆ ಅನುಕೂಲ ಆಗಬೇಕು. ಯಾಕೆಂದರೆ ಅವ್ರ ಹತ್ರ ನಾವು ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಮೂಲಕ ದುಡ್ಡು ತಗೊಂಡಿದ್ದೀವಿ. ಅದೇ ರೀತಿ ಇನ್ನೂ ಒಂದು ನೀವು ಅಬ್ಸರ್ವ್ ಮಾಡಿ, ಅತ್ಯಂತ ಮುಖ್ಯ ವಿಷಯ ಇದು. ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡೋದ್ರಿಂದ ಸರ್ಕಾರಕ್ಕೆ ನಷ್ಟ ಆಯಿತು, ಆ ನಷ್ಟ ಎಲ್ಲಿ ತುಂಬ್ಕೋಬೇಕು? ಇನ್ನೂ ಒಂದು ಕೆಲಸ ಮಾಡಿದರೆ ಈ ನಷ್ಟ ತುಂಬ್ಕೊಳ್ಳೋಕ್ಕೆ, 2015-16 ಇಲ್ಲಿಯ ತನಕ ಸೆಸ್ ಮತ್ತು ಸರ್ಚಾರ್ಜ್ ಮೂಲಕ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡಿರತಕ್ಕಂಥ ಹಣ 20 ಲಕ್ಷ ಕೋಟಿಗಿಂತ ಜಾಸ್ತಿ. ಸೆಸ್ ಮತ್ತು ಸರ್ಚಾರ್ಜ್ ಹೆಸರಲ್ಲಿ ತೆರಿಗೆ ಕಲೆಕ್ಟ್ ಮಾಡಿದಾಗ ಅದನ್ನು ರಾಜ್ಯಗಳ ಜೊತೆ ಹಂಚ್ಕೊಳ್ಳಂಗಿಲ್ಲ. ಆ ಲೆಕ್ಕದಲ್ಲಿ ನೀವು ತಗೊಂಡು ನೋಡಿದ್ರೆ 50% ರಾಜ್ಯಗಳ ಜೊತೆ ಹಂಚ್ಕೋಬೇಕಾಗಿತ್ತು ಅನ್ನೋದನ್ನು ನೋಡಿದ್ರೆ, ಹತ್ತಿರ 10 ಲಕ್ಷ ಕೋಟಿಯಷ್ಟು ರಾಜ್ಯಗಳ ಜೊತೆ ಹಂಚ್ಕೋಬೇಕಾಗಿದ್ದ ಹಣವನ್ನು ಕೇಂದ್ರ ಸರ್ಕಾರನ ಇಟ್ಕೊಂಡಿದೆ. ಯಾಕೆ ಅಂತಂದರೆ ಕಾರ್ಪೊರೇಟ್ ಟ್ಯಾಕ್ಸಲ್ಲಿ ಲಾಸ್ ಆಯ್ತಲ್ಲ, ಅದನ್ನು ತುಂಬ್ಕೊಳ್ಳೋಕ್ಕೋಸ್ಕರ. ರಾಜ್ಯಗಳಿಗೆ ಯಾವಾಗ ಹಣ ಕೊಡೋದು ಕಡಿಮೆ ಆಗುತ್ತೋ, ಅನುದಾನ ಕೊಡೋದು ಕಡಿಮೆ ಆಗುತ್ತೋ, ರಾಜ್ಯಗಳ ಅಭಿವೃದ್ಧಿ ಕಡಿಮೆ ಆಗ್ತದೆ. ರಾಜ್ಯಗಳ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಾಗ ದೇಶದ ಅಭಿವೃದ್ಧಿನೂ ಹಿಂದೆ ಉಳಿತದೆ. ಇದು ಮೋದಿಯವ್ರಿಗೆ ಅರ್ಥ ಆಗಲ್ವಾ? ಆದರೆ ಉದ್ದೇಶ ಏನು? ರಾಜ್ಯ ಹಿಂದೆ ಉಳಿದ್ರೂ ಪರವಾಗಿಲ್ಲ, ದೇಶ ಹಿಂದೆ ಉಳಿದ್ರೂ ಪರವಾಗಿಲ್ಲ, ಕಾರ್ಪೊರೇಟ್ ಕಂಪ್ನಿಗಳಿಗೆ ಅನುಕೂಲ ಆದರೆ ಸಾಕು. ಈ ಕೆಲಸವನ್ನು ಮೋದಿಯವರು ಮಾಡ್ತಾ ಬಂದಿದ್ದಾರೆ. ಯಾಕೆಂದರೆ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಮೂಲಕ ಹಣ ತಗೊಂಡಿದ್ದಾರೆ. ಅವ್ರ ಪಕ್ಷಕ್ಕೆ ಅತಿ ಹೆಚ್ಚಿನ ಹಣ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಮೂಲಕ, ಕಾರ್ಪೊರೇಟ್ ಡೊನೇಷನ್ ಮೂಲಕ ಬಂದಿದೆ. ಇದು ನಮ್ಮ ಮುಂದೆ ಇರತಕ್ಕಂಥ ವಾಸ್ತವ. ಮೋದಿಯವರು ಯಾರ ಪರವಾಗಿ ನಿಂತಿದ್ದಾರೆ ಅನ್ನೋದನ್ನು ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಕೇಸ್ ಏನಿದೆಯಲ್ಲ, ಅದು ಪರೋಕ್ಷವಾಗಿ ನಮ್ಮ ಮುಂದೆ ತೆರೆದಿಡ್ತಾ ಇದೆ. ಇಲ್ಲಿ ಇನ್ನೂ ಒಂದು ಅತಿ ಮುಖ್ಯವಾದ ವಿಷಯವಿದೆ, ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ನಮ್ಮ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಬರಬೇಕಾದಷ್ಟು ಬಂದಿಲ್ಲ ಅಂತ ಮಾತಾಡುವಾಗ ಕೆಲವರು ಏನು ಮಾಡಿಬಿಡ್ತಾ ಇದ್ದಾರೆ, ನಮ್ಮ ತೆರಿಗೆ ತಗೊಂಡೋಗಿ ಉತ್ತರ ಪ್ರದೇಶಕ್ಕೆ ಬಿಹಾರಿ ಕೊಟ್ಬಿಡ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವ್ಯಾರೂ ಕೂಡ, ಕರ್ನಾಟಕದ ಸರ್ಕಾರವೂ ಕೂಡ ಉತ್ತರ ಪ್ರದೇಶ ಬಿಹಾರಿಗೆ ಕೊಡಬೇಡಿ ಅಂತ ಹೇಳಿಲ್ಲ, ನಮಗೆ ಕೊಡಬೇಕಾದಷ್ಟು ತೆರಿಗೆನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆದರೆ ಇಲ್ಲಿ ನಾವು ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾಗಿರೋ ವಾಸ್ತವ ಏನು ಅಂತಂದರೆ, ನಮ್ಮ ರಾಜ್ಯದ ತೆರಿಗೆನ ಅಥವಾ ತಮಿಳ್ನಾಡಲ್ಲಿ ಕಲೆಕ್ಟ್ ಆದಂಥ ಹೆಚ್ಚಿನ ತೆರಿಗೆನ, ಮಹಾರಾಷ್ಟ್ರದಲ್ಲಿ ಕಲೆಕ್ಟ್ ಆದಂಥ ಹೆಚ್ಚಿನ ತೆರಿಗೆನ ಅವರು ಉತ್ತರ ಪ್ರದೇಶ ಬಿಹಾರ್ಗೂ ಕೊಡಬೇಕಾದಷ್ಟು ಕೊಡ್ತಾ ಇಲ್ಲ, ಅದನ್ನೆಲ್ಲ ತೊಗೊಂಡೋಗಿ ಕಾರ್ಪೊರೇಟ್ ಕಂಪ್ನಿಗಳಿಗೆ ಲಾಭ ಮಾಡಿಕೊಡೋಕ್ಕೆ ಕೊಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಗಳಲ್ಲಿ. ಒಂದು ಎಕ್ಸಾಂಪಲ್, ಅದಕ್ಕೆ ಕಾರ್ಪೊರೇಟ್ ಟ್ಯಾಕ್ಸ್ನ ಕಡಿಮೆ ಮಾಡಿದ್ದು. ಇದು ವಾಸ್ತವ, ಇದು ಅತ್ಯಂತ ಸ್ಪಷ್ಟವಾಗಿ ತೋರಿಸುತ್ತೆ ನಮಗೆ ಮೋದಿಯವರು ಯಾರ ಪರವಾಗಿ ನಿಂತಿದ್ದಾರೆ ಅಂತ. ಇನ್ನೊಂದು ಉದಾಹರಣೆ ತಗೊಳ್ಳೋದಾದರೆ, ನಿಮಗೆ ನೆನಪಿರ್ಬೋದು 2 ವರ್ಷಗಳ ಹಿಂದೆ ಮಾನ್ಯ ಅದಾನಿಯವರಿಗೆ ಈ ದೇಶದ 6 ಏರ್ಪೋರ್ಟ್ಗಳನ್ನು ವಹಿಸಿಕೊಡಲಾಯಿತು. 6 ಏರ್ಪೋರ್ಟ್ಗಳು ಲಾಭದಲ್ಲಿದ್ದಂಥ ಏರ್ಪೋರ್ಟ್ಗಳು. ನಷ್ಟದಲ್ಲಿದ್ದಂಥ ಏರ್ಪೋರ್ಟ್ಗಳನ್ನು ತಗೊಂಡು ಚೆನ್ನಾಗಿ ನಡೆಸಿದ್ರೆ ಅದು ಅವ್ರ ಕೆಪಾಸಿಟಿ ಅಂತ ಕರಿಬೋದು. ಲಾಭದಲ್ಲಿ ನಡೀತಾ ಇದ್ದಂಥ ಏರ್ಪೋರ್ಟ್ಗಳನ್ನ ಅದಾನಿಯವರಿಗೆ ವಹಿಸೋದ್ರ ಅರ್ಥ ಏನು? ಅದಾನಿಯವರಿಗೆ ಆರಾಮಾಗಿ ದುಡ್ಡು ಸಿಗಲಿ, ಅನುಕೂಲ ಆಗಲಿ ಅನ್ನತ್ತಾನೆ. ಅದರಲ್ಲೂ ಮುಂಬೈ ಏರ್ಪೋರ್ಟು ಅವರು ತಗೊಳಕ್ಕೆ ಟ್ರೈ ಮಾಡಿದಾಗ, ಮುಂಬೈ ಏರ್ಪೋರ್ಟ್ನ ಆಪ್ರೇಟ್ ಮಾಡ್ತಿದ್ದಂಥ GVK ಗ್ರೂಪು ತಾನೂ ಬಿಡ್ ಮಾಡಿ ತನ್ನಲ್ಲೇ ಇಟ್ಕೋಬೇಕು ಅಂತ ಟ್ರೈ ಮಾಡ್ತು. ಆಗ ಮೊದಲನೇ ಸ್ಟೆಪ್ಪಲ್ಲಿ ಅದಾನಿಗೆ ಮುಂಬೈ ಏರ್ಪೋರ್ಟ್ ಸಿಗಲಿಲ್ಲ. ಅದಾದ ಕೆಲವೇ ದಿನಗಳಲ್ಲಿ GVK ಗ್ರೂಪ್ ಮೇಲೆ ED IT ರೈಡ್ ನಡೀತು. ತದನಂತರ GVK ಗ್ರೂಪ್ನವರು ತುಂಬ ಈಸಿಯಾಗಿ ಆ ಏರ್ಪೋರ್ಟಲ್ಲಿ ಬಿಡ್ ಏರ್ಪೋರ್ಟು ಅದಾನಿಯವರಿಗೆ ಸಿಗೋ ಥರ ಸುಮ್ಮನಾದರು. ಇದನ್ನು ನೀವು ಗಮನಿಸಿ, ಅದಾನಿಯವರಿಗೆ ಲಾಭ ಮಾಡಿಕೊಡೋಕ್ಕೋಸ್ಕರ ಲಾಭದಲ್ಲಿದ್ದಂಥ ಏರ್ಪೋರ್ಟ್ಗಳನ್ನ, 6 ಏರ್ಪೋರ್ಟ್ಗಳನ್ನ ಅದಾನಿಯವರಿಗೆ ವಹಿಸಿ ಕೊಡಲಾಗಿದೆ. ಇದು ಏನನ್ನು ತೋರಿಸುತ್ತೆ? ಇಷ್ಟನ್ನು ಇಟ್ಟುಕೊಂಡು ಇದ್ರ ಜೊತೆಗೆ ಇನ್ನೆರಡು ಸಣ್ಣ ಉದಾಹರಣೆಗಳು
ನಮಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಉದಾಹರಣೆಗಳು, ಹಲವಾರು ರಾಜ್ಯಗಳಲ್ಲಿ ಬೇರೆ ಪಾರ್ಟಿಲಿ ಇರ್ತಕ್ಕಂಥ ಭ್ರಷ್ಟಾಚಾರ ಮಾಡಿದ್ದಂಥ ಹಲವಾರು ಮಂದಿಯ ಮೇಲೆ ಇಡಿ ಐ ಟಿ ಕೇಸ್ ನಡೀತಾ ಇರೋದು ನಡೀತಿದ್ದು ನಿಮಗೆ ಗೊತ್ತಿದೆ. ಅಂಥ ರಾಜಕಾರಣಿಗಳು ಬಿ ಜೆ ಪಿಗೆ ಹೋಗಿ ಜಾಯಿನ್ ಆದ ತಕ್ಷಣ ಅವ್ರನ್ನ ಕರ್ಕೊಂಡಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ ಮತ್ತು ಅವ್ರ ಮೇಲಿದ್ದಂಥ ಕೇಸ್ಗಳನ್ನು ವಾಪಸ್ ತಗೊಂಡಿದ್ದಾರೆ. ಈ ವಾಸ್ತವಗಳು ನಿಮಗೆ ಗೊತ್ತಿದೆ. ಈ ಘಟನೆ ಇದೆಯಲ್ಲ, ಈ ಉದಾಹರಣೆ ಇದೆಯಲ್ಲ, ಇದೇನು ತೋರಿಸುತ್ತೆ? ಮೋದಿಯವರು ಭ್ರಷ್ಟಾಚಾರದ ಪರನ, ಭ್ರಷ್ಟಾಚಾರದ ವಿರೋಧಿನ, ಜನಗಳ ಹತ್ರ ಓಟ್ ಹಾಕ್ಸ್ಕೊಳ್ಳೋಕೆ ಮಾತ್ರ ಭ್ರಷ್ಟಾಚಾರದ ವಿರೋಧಿ, ವಾಸ್ತವದಲ್ಲಿ ಭ್ರಷ್ಟಾಚಾರವನ್ನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ಅನ್ಸಲ್ವಾ? ಇನ್ನೂ ಒಂದು ಕಡೆ ಉದಾಹರಣೆ, ಆಪರೇಷನ್ ಕಮಲ ನಿಮಗೆಲ್ಲ ಗೊತ್ತಿದೆ. ಕೇಜ್ರಿವಾಲ್ ಅಂತೂ ಆಪರೇಷನ್ ಕಮಲಕ್ಕೋಸ್ಕರ ಬಿ ಜೆ ಪಿ ಸಾವಿರಾರು ಕೋಟಿ ಖರ್ಚು ಮಾಡಿದೆ ಅಂತ ಹೇಳಿದ್ದಾರೆ. ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಯಾವುದೋ ಒಂದು ಬೇರೆ ಪಾರ್ಟಿಲಿ ಗೆದ್ದಿರೋರು ಎಮ್ ಎಲ್ ಎ ಪ್ಲೇಸ್ಗೆ ರಿಸೈನ್ ಮಾಡಿ ಬಿ ಜೆ ಪಿಗೆ ಹೋಗ್ತಾರೆ ಅಂತಂದರೆ ಅವ್ರಿಗೆ ಎಲೆಕ್ಷನ್ನಲ್ಲಿ ನಿಲ್ಲಿಸಿ ಪುನಃ ಗೆಲ್ಲಿಸ್ಕೋಬೇಕು, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಅವ್ರಿಗೆ ಸೇಫ್ಟಿ ಕೊಡಬೇಕು, ಅಕಸ್ಮಾತ್ ಗೆಲ್ಲಿಲ್ಲ ಅಂದ್ರೂ ಇಷ್ಟ, ಅವ್ರಿಗೆ ಹಣ ಕೊಡಬೇಕು. ಆಮೇಲೆ ಗೆದ್ದ ಮೇಲೆ ಅವ್ರಿಗೆ ಮಿನಿಸ್ಟ್ರು ಮತ್ತೊಂದು ಕೊಟ್ಟು ಅದರಲ್ಲಿ ಅವ್ರಿಗೆ ಫುಲ್ ಫ್ರೀಡಮ್ ಕೊಟ್ಟು ಹಣ ಮಾಡ್ಕೊಳಕ್ಕೆ ಬಿಡಬೇಕು. ಇದು ನಮ್ಮ ರಾಜಕಾರಣದ ವಾಸ್ತವ. ಇದೆಲ್ಲದಕ್ಕೂ ಅಂದರೆ ಆಪರೇಷನ್ ಕಮಲ ಅತ್ಯಂತ ಹೆಚ್ಚಿನ ಭ್ರಷ್ಟಾಚಾರಕ್ಕೆ ಎಡೆಮಾಡಿಕೊಡುವಂಥ ಒಂದು ಆಪರೇಷನ್ ಅಲ್ವಾ? ಅದು ಒಂದು ಕ್ರಿಯೆ ಅಲ್ವಾ? ಇದು ಮೋದಿಯವ್ರಿಗೆ ಗೊತ್ತಿಲ್ವಾ? ಮೋದಿಯವರು ಹೌದು, ಆಪರೇಷನ್ ಕಮಲ ಭ್ರಷ್ಟಾಚಾರಕ್ಕೆ ಭಾರಿ ಇಂಬು ಕೊಡುತ್ತೆ, ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡುತ್ತೆ ಇದು. ಹಾಗಾಗಿ ಆಪರೇಷನ್ ಕಮಲ ಮಾಡಬೇಡಿ ಅಂತ ಅವ್ರ ಪಾರ್ಟಿಯವ್ರಿಗೆ ಹೇಳಿದ್ದಿದ್ರೆ ಅವ್ರ ಪಾರ್ಟಿಯ ಇನ್ಯಾರಿಗೆ ಆದರೂ ಅದನ್ನು ಮಾಡೋ ಧೈರ್ಯ ಇರ್ತಾ ಇತ್ತಾ? ಮೋದಿಯವರು ಸೈಲೆಂಟ್ ಸಪೋರ್ಟು ಆಪರೇಷನ್ ಕಮಲಕ್ಕೆ ಕೊಟ್ಟಿಲ್ವಾ? ಇದನ್ನು ನೋಡಿದಾಗ ಮೋದಿಯವರು ಭ್ರಷ್ಟಾಚಾರ ವಿರೋಧಿನ ಅಥವಾ ಭ್ರಷ್ಟಾಚಾರವನ್ನು ಪ್ರೋತ್ಸಾಹಿಸ್ತಾ ಇದ್ದಾರ? ಈ ಪ್ರಶ್ನೆಗಳು ನಮ್ಮಲ್ಲಿ ಬರಲ್ವಾ? ಇದನ್ನೆಲ್ಲ ಇಟ್ಕೊಂಡು ನೋಡಿದಾಗ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಹಿನ್ನೆಲೆಯಲ್ಲಿ, ಅದರಲ್ಲೂ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಹಿನ್ನೆಲೆಯಲ್ಲೇ ಇದನ್ನು ಯಾಕೆ ತೊಗೊಳ್ತಾ ಇರೋದು ಅಂತಂದರೆ, ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಇದೆಯಲ್ಲ, ಇದು ಬಹುಶಃ ಸ್ವತಂತ್ರ ಭಾರತದ ಅತ್ಯಂತ ದೊಡ್ಡ ಸ್ಕ್ಯಾಮು ಕರೆಕ್ಟಾಗಿ ತನಿಖೆ ನಡೆದ್ರೆ. ಹಾಗಾಗಿ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಹಿನ್ನೆಲೆಯಲ್ಲಿ ಇದನ್ನ ಚರ್ಚೆ ಮಾಡ್ತಾ ಇರತಕ್ಕಂಥದ್ದು. ಇದನ್ನೆಲ್ಲ ಇಟ್ಕೊಂಡು ನೋಡಿದಾಗ ಯೋಚನೆ ಮಾಡಿ, ಮೋದಿಯವರು ನಾ ಖಾವುಂಗ ನಾ ಖಾನೆ ದುಂಗ, ಮೋದಿಯವ್ರಿಗೆ ಹೆಂಡತಿ ಮಕ್ಕಳಿದ್ದಾರೆ ಭ್ರಷ್ಟಾಚಾರ ಮಾಡಲಿಕ್ಕೆ ಅನ್ನೋದನ್ನು ಎಲ್ಲರಿಗೂ ನಂಬೋ ಥರ ಮಾಡಿದ್ದಾರಲ್ಲ. ಮೋದಿಯವರ ನಿಜ ಮುಖ, ನಿಜ ಉದ್ದೇಶ ಏನು? ಮೋದಿಯ ಇಷ್ಟೆಲ್ಲ ನೋಡಿದಾಗ ಮೋದಿಯವರ ನಿಜವಾದ ಮುಖ ಭ್ರಷ್ಟಾಚಾರ ವಿರೋಧ ಮುಖ ಅಲ್ಲ, ಅದು ಭ್ರಷ್ಟಾಚಾರವನ್ನು ಪ್ರೋತ್ಸಾಹಿಸುವಂಥ ಮುಖ. ಅವರ ಉದ್ದೇಶವೇ ಭ್ರಷ್ಟಾಚಾರವನ್ನು ಪ್ರೋತ್ಸಾಹಿಸುವುದು. ಅದರಲ್ಲೂ ಇದು ಅತ್ಯಂತ ಅಪಾಯಕಾರಿ. ಯಾಕೆ ಅಂತಂದರೆ, ಭ್ರಷ್ಟಾಚಾರ ಅಂತ ನೇರವಾಗಿ ಹೇಳೋಕ್ಕೆ ಆಗಲ್ಲ, ಆ ರೀತಿ ಭ್ರಷ್ಟಾಚಾರವನ್ನು ಪ್ರೋತ್ಸಾಹಿಸಿ ಹೊರಗಡೆ ಮಾತ್ರ ತನ್ನ ಭ್ರಷ್ಟಾಚಾರ ವಿರೋಧಿ ಅಂತ ತೋರಿಸ್ಕೊಳ್ಳೋದಿದೆಯಲ್ಲ, ಇದು ಅತ್ಯಂತ ಅಪಾಯಕಾರಿ ಅಲ್ವಾ? ಇದನ್ನು ನೋಡಿದಾಗ ಮೋದಿಯವ್ರ ನಿಜ ಮುಖ ಯಾವುದು? ಭ್ರಷ್ಟಾಚಾರ ವಿರೋಧಿ ಅನ್ನೋದು ನಿಜವಾದ ಮುಖನ, ಭ್ರಷ್ಟಾಚಾರವನ್ನು ಅಪಾಯಕಾರಿ ಲೆವೆಲ್ಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಅನ್ನೋದು ನಿಜವಾದ ಮುಖನ, ನೀವು ಯೋಚನೆ ಮಾಡಿ. ಅದೇ ರೀತಿ ಮೋದಿಯವ್ರ ನಿಜವಾದ ಉದ್ದೇಶ ಏನು? ಅವ್ರು ತೋರಿಸ್ಕೊಳ್ತಾ ಇರೋದೇನು? ತನ್ನ ನಿಜವಾದ ಉದ್ದೇಶ ಅವ್ರು ತೋರಿಸ್ಕೊಳ್ತಾ ಇರೋದು ಈ ದೇಶದ ಬಡ ಜನರನ್ನು ಬಡತನದಿಂದ ಮೇಲೆತ್ತುವುದು, ಬ್ಲ್ಯಾಕ್ ಮನಿ ವಾಪಸ್ ತರುವುದು, ರೈತರಿಗೆ ಎಂ ಎಸ್ ಪಿ ಕೊಟ್ಟು ಅವರನ್ನು ಸ್ಥಿತಿವಂತರನ್ನಾಗಿ ಮಾಡುವುದು, ಅವರ ಒಟ್ಟು ಆದಾಯವನ್ನು ಹೆಚ್ಚು ಮಾಡೋದು, ಈ ರೀತಿ ಮಾತುಗಳನ್ನ ಮೋದಿಯವರು ತೋರಿಸ್ಕೊಳ್ತಾ ಇದ್ದಾರೆ ತನ್ನ ಉದ್ದೇಶ ಇದು ಅಂತ. ಆದರೆ ಇದನ್ನೆಲ್ಲ ಗಮನಿಸಿದಾಗ, ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಹಿನ್ನೆಲೆ ಒಳಗಡೆ ಗಮನಿಸಿದಾಗ ಮೋದಿಯವ್ರ ನಿಜ ಉದ್ದೇಶ ಏನು? ಮೋದಿಯವ್ರ ನಿಜವಾದ ಉದ್ದೇಶ ಈ ದೇಶದ ಅತಿ ಶ್ರೀಮಂತರನ್ನು ಮತ್ತಷ್ಟು ಅತಿ ಶ್ರೀಮಂತರನ್ನಾಗಿ ಮಾಡುವುದು, ಅಟ್ ದ ಕಾಸ್ಟ್ ಆಫ್ ಅವರ್ ಆ್ಯಂಡ್ ಯುವರ್ ಲೈಫ್ಸ್ ಅಲ್ವಾ? ಅಟ್ ದ ಕಾಸ್ಟ್ ಆಫ್ ಯುವರ್ ಆ್ಯಂಡ್ ಅವರ್ ಲೈಫ್ಸ್. ನಿರುದ್ಯೋಗ ಎಷ್ಟಾದರೂ ಜಾಸ್ತಿ ಆದರೂ ಪರವಾಗಿಲ್ಲ, ಬೆಲೆ ಏರಿಕೆ ಎಷ್ಟು ಜಾಸ್ತಿ ಆದರೂ ಪರವಾಗಿಲ್ಲ, ಈ ದೇಶದ ಅತೀ ಶ್ರೀಮಂತರನ್ನು ಮತ್ತಷ್ಟು ಅತಿ ಶ್ರೀಮಂತರನ್ನಾಗಿ ಮಾಡುವುದು ಮೋದಿಯವರ ನಿಜವಾದ ಉದ್ದೇಶ ಅಂತ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಹಿನ್ನೆಲೆಯಲ್ಲಿ ನೋಡಿದಾಗ ನಮ್ಗೆ ಅರ್ಥ ಆಗಲ್ವಾ? ಮತ್ತು ಇಡೀ 10 ವರ್ಷಗಳಲ್ಲಿ ಅವರು ತೆಗೆದುಕೊಂಡು ಬಂದಿರತಕ್ಕಂಥ ಹಲವಾರು ಪಾಲಿಸಿಗಳನ್ನ ನೋಡಿದಾಗ ಅರ್ಥ ಆಗಲ್ವಾ? ಆಮೇಲೆ ಮೂರನೇದಾಗಿ ಇನ್ನೂ ಒಂದು ರೀತಿ ನಿಮ್ಮನ್ನು ನಮ್ಮನ್ನು ನಂಬಿಸಿದ್ದಾರೆ, ಮೋದಿ ಬಿಟ್ಟರೆ ಇನ್ಯಾರಿದ್ದಾರೆ ಅಂತೇಳಿ ನಂಬಿಸಿದ್ದಾರೆ. ಆದರೆ ವಾಸ್ತವ ಏನು? ವಾಸ್ತವ ಇದೆಲ್ಲ ಇಟ್ಕೊಂಡು ನೋಡಿದಾಗ ಮೋದಿ ಬಿಟ್ಟು ಇನ್ಯಾರೇ ಪ್ರಧಾನಮಂತ್ರಿ ಆಗಿದ್ರು ಈ ದೇಶದ ಪರಿಸ್ಥಿತಿ ಈಗಿರೋದಕ್ಕಿಂತ ಉತ್ತಮವಾಗಿರ್ತಿತ್ತಲ್ವಾ? ಯಾಕೆ ಅಂತಂದರೆ, ಬೇರೆ ಯಾರೇ ಪ್ರಧಾನಮಂತ್ರಿ ಆಗಿದ್ರು ಡಿಮಾನಿಟೈಸೇಷನ್ ವಿಷಯದಲ್ಲಿ ಎಕನಾಮಿಸ್ಟ್ಗಳು ಇಲ್ಲ ಇದು ಹೊಡೆತ ಕೊಡುತ್ತೆ, ದೇಶದ ಜನಸಾಮಾನ್ಯರಿಗೆ ಹೊಡೆತ ಕೊಡುತ್ತೆ, ಎಕಾನಮಿಗೆ ಹೊಡೆತ ಕೊಡುತ್ತೆ ಅಂತ ಕೇಳ್ತಿದ್ರು ಅಟ್ಲೀಸ್ಟು. ಅದೇ ರೀತಿ ಜಿ ಎಸ್ ಟಿನ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ನಿಯೋ ಲಿಬ್ರಲ್ ಎಕನಾಮಿಸ್ಟ್ಗಳು ಕೂಡ ಜಿ ಎಸ್ ಟಿ ಮಾಡಿ ಆದರೆ ನೀವು ಸರಿಯಾಗಿ ಪ್ರಿಪೇರ್ ಆಗಿಲ್ಲ, ಪ್ರಿಪೇರ್ ಆಗದೆ ಮಾಡೋದು ಈ ದೇಶದ
ಸಣ್ಣ ಸಣ್ಣ ಉದ್ಯಮಿಗಳಿಗೆ ಒಡೆತ ಕೊಡ್ತದೆ ಅಂತ ಹೇಳಿದಾಗ ಬೇರೆಯವರಾಗಿದ್ದರೆ ಅಟ್ಲೀಸ್ಟ್ ಕೇಳ್ತಿದ್ರು. ಡಿಮಾನಿಟೈಸೇಷನ್ ವಿಷಯದಲ್ಲಿ, ಜಿ ಎಸ್ ಟಿ ವಿಷಯದಲ್ಲಿ ಮಾತು ಕೇಳಿದ್ದಿದ್ರೂ ಈ ದೇಶದ ಆರ್ಥಿಕ ಪರಿಸ್ಥಿತಿ, ಒಟ್ಟು ಪರಿಸ್ಥಿತಿ ಇದಕ್ಕಿಂತ ಒಂಚೂರು ಉತ್ತಮ ಆಗಿರ್ತಿತ್ತು. ಹಾಗಾಗಿ ವಾಸ್ತವ ಏನು ಅಂದರೆ, ಇವರು ನಿಮ್ಮನ್ನು ನಂಬಿಸಿದಾರಲ್ಲ, ಮೋದಿ ಬಿಟ್ಟು ಇನ್ನಾರಿದ್ದಾರೆ ಅಂತ. ಮೋದಿ ಬಿಟ್ಟು ಇನ್ಯಾರೇ ಪ್ರಧಾನಮಂತ್ರಿ ಆಗಿದ್ದಿದ್ರೂ ಈ ದೇಶದ ಪರಿಸ್ಥಿತಿ ಮತ್ತಷ್ಟು ಉತ್ತಮವಾಗಿರ್ತಿತ್ತು ಅನ್ನೋದು ವಾಸ್ತವ. ಈ ಎಲ್ಲ ವಾಸ್ತವಗಳ ಹಿನ್ನೆಲೆಯಲ್ಲಿ ಸ್ನೇಹಿತರೆ, ಮೋದಿಯವರ ನಿಜವಾದ ಮುಖ ಏನು, ಮೋದಿಯವರ ನಿಜವಾದ ಉದ್ದೇಶ ಏನು ಅನ್ನೋದನ್ನು ನೀವು ಯೋಚನೆ ಮಾಡಿ, ಮತ್ತು ನಿಮ್ಮೆಲ್ಲ ಸ್ನೇಹಿತರ ಜೊತೆ ಈ ವಿಷಯವನ್ನು ಇಟ್ಟುಕೊಂಡು ಚರ್ಚೆ ಮಾಡಿ, ಚರ್ಚೆ ಮಾಡೋದ್ರ ಮೂಲಕ, ಇದ್ರ ಬಗ್ಗೆ ಯೋಚನೆ ಮಾಡೋದ್ರ ಮೂಲಕ ಮೋದಿಯವರ ನಿಜವಾದ ಮುಖ ಮತ್ತು ನಿಜವಾದ ಉದ್ದೇಶ ಏನು ಅನ್ನೋದನ್ನು ಮತ್ತಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನನ ನೀವು ನಾವು ಸೇರಿ ಎಲ್ಲರೂ ಮಾಡ್ತಾ ಹೋಗೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.